ನಮಸ್ತೆ. ಈ ವಿಡಿಯೋದಲ್ಲಿ ಶಾಲಾ ಜೀವನದಲ್ಲಿ ಹಲವು ಬಾರಿ ಉಪಯೋಗಿಸಿ ತುಂಬ ಕಷ್ಟ ಎನಿಸಿದ ಎರಡು ಫಾರ್ಮುಲಾಗಳನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಮೊದಲಿಗೆ ನಾನು ಎರಡು ಸಂಖ್ಯೆಯನ್ನು ತೆಗೆದುಕೊಳ್ತೇನೆ. ಒಂದು ಸಂಖ್ಯೆ ಎ, ಇನ್ನೊಂದು ಸಂಖ್ಯೆ ಬಿ. ಈಗ ಎ ಪ್ಲಸ್ ಬಿ ಅಂದರೆ ಏನು? ಎ ಪ್ಲಸ್ ಬಿ ಅಂದರೆ ಏನು? ಈಗ ಎ ಅಂತೇಳುವ ಒಂದು ಸಂಖ್ಯೆಯನ್ನು ನಾನೊಂದು ಉದ್ದ ಒಂದು ಸ್ಟಿಕ್ನ ಉದ್ದ ಅಂತ ತಗೊಳ್ತೇನೆ. ಬಿ ಅಂತ ಹೇಳುವ ಸಂಖ್ಯೆಯನ್ನು ಇನ್ನೊಂದು ಸ್ಟಿಕ್ನ ಉದ್ದ ಅಂತ ತಗೊಳ್ತೇನೆ. ಹಾಗಾದರೆ ಎ ಪ್ಲಸ್ ಬಿ ಅನ್ನೋದು ಏನಾಯಿತು? ಎ ಪ್ಲಸ್ ಬಿ ಅನ್ನೋದು ಒಂದು ಸ್ಟಿಕ್ನ ಉದ್ದ ಆಯಿತು. ಅಂದರೆ ಈಗ ನಾನು ಇಲ್ಲಿ ನನಗೆ ತೋರಿಸುತ್ತಿರುವ ಈ ಸ್ಟಿಕ್ ಇದೆ ಅಲ್ಲ, ಈ ಸ್ಟಿಕ್ನ ಉದ್ದ ಎಷ್ಟಾಯಿತು? ಎ ಪ್ಲಸ್ ಬಿ ಆಯಿತು. ಹಾಗೆಯೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು ಅಂತ ನೋಡೋಣ. ಮೊದಲಿಗೆ ಸ್ಕ್ವೇರ್ ಅಂದರೆ ಏನು? ನಮ್ಗೆ ಗೊತ್ತಿದೆ ಸ್ಕ್ವೇರಿಗೆ ಕನ್ನಡದಲ್ಲಿ ಚೌಕ ಅಂತಾರೆ. ಏನು ಇದು? ಈ ಉದ್ದವು, ಇದು ಉದ್ದವು, ಈ ಉದ್ದವು, ಈ ಉದ್ದವು, ಈ ಎಲ್ಲ ಉದ್ದಗಳು ಒಂದೇ ಆದಾಗ ಇದನ್ನು ನಾನು ಚೌಕ ಅಂತ ಹೇಳ್ತೇನೆ. ಇದರ ಏರಿಯಾ ಎಷ್ಟು? ಇದರ ವಿಸ್ತೀರ್ಣ, ಇದರ ಉದ್ದ ಇದು. ಈಗ ಉದಾಹರಣೆಗೆ ಈ ಉದ್ದವನ್ನು ನಾನು ಎಕ್ಸ್ ಅಂತ ಹೇಳಿದಕೊಂಡ್ರೆ ಇದರ ಏರಿಯಾ ಎಷ್ಟಾಯಿತು? ಎಕ್ಸ್ ಸ್ಕ್ವೇರ್, ಅಂದರೆ ಎಕ್ಸ್ ಗುಣಿಸು ಎಕ್ಸ್. ಈಗ ಇದು ಆಯತ, ಇದು ಆಯತ. ಈ ಆಯತದ ಈ ಉದ್ದ ಎಕ್ಸ್ ಅಂತ ಹೇಳಿದಕೊಳ್ಳುವ, ಈ ಉದ್ದ ವೈ ಅಂತ ಹೇಳಿದಕೊಳ್ಳುವ. ಆಗ ಇದರ ವಿಸ್ತೀರ್ಣ ಎಷ್ಟಾಯಿತು? ಏರಿಯಾ, ಇದರ ಏರಿಯಾ ಎಕ್ಸ್ ಇಂಟು ವೈ, ಇದರ ಏರಿಯಾ ಎಕ್ಸ್ ಇಂಟು ವೈ. ಈಗ ನಾನು ಇವುಗಳನ್ನು ಸೇರಿಸಿ ನಾನೊಂದು ಆಕೃತಿಯನ್ನು ಮಾಡ್ತೇನೆ. ಈಗ ನಿಮ್ಮ ಮುಂದೆ ಒಂದು ಆಕೃತಿ ಉಂಟು. ಈಗ ಇದೊಂದು ಆಯತ. ಈಗ ಇದು ಒಂದು ಸ್ಟ್ರಿಪ್. ಇದರ ಉದ್ದ ಎ ಪ್ಲಸ್ ಬಿ. ಇದನ್ನು ನಾನು ಇಲ್ಲಿಡ್ತೇನೆ. ಇದು ಎ ಪ್ಲಸ್ ಬಿ ಉದ್ದ ಇದೆ. ಇದನ್ನು ನಾನು ವಾಪಸ್ಸು ಇಲ್ಲಿಡ್ತೇನೆ. ಇದು ಈಗ ಎ ಪ್ಲಸ್ ಬಿ ಉದ್ದ ಇದೆ. ಹಾಗಾದರೆ ಇದೇನಾಯಿತು? ಇದೊಂದು ಚೌಕ. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಎಷ್ಟು? ಒಂದು ಚೌಕದ ಒಂದು ಬದಿಯ ಉದ್ದ ಎ ಪ್ಲಸ್ ಬಿ ಆದರೆ ಆ ಚೌಕದ ವಿಸ್ತೀರ್ಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಆಯಿತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಆಯಿತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ಇದರ ವಿಸ್ತೃತ ರೂಪ ಹೇಗೆ ನೋಡೋದು? ಈಗ ಈ ಆಕೃತಿಗಳನ್ನು ನಾನು ದೂರ ದೂರ ಮಾಡ್ತೇನೆ. ಈಗ ಈ ಆಕೃತಿಯನ್ನು ತಗೊಳ್ಳಿ. ಈ ಆಕೃತಿಯ ಈ ಉದ್ದ ಎ, ಈ ಉದ್ದ ಎ. ಹಾಗಾದರೆ ಇದು ಕೂಡ ಒಂದು ಚೌಕ ಆಯಿತು. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಎಷ್ಟಾಯಿತು? ಈ ಚೌಕದ ವಿಸ್ತೀರ್ಣ ಎ ಸ್ಕ್ವೇರ್. ಈಗ ಇಲ್ಲೊಂದು ಚೌಕ. ಈ ಚೌಕದ ಈ ಉದ್ದ ಬಿ, ಈ ಉದ್ದ ಬಿ. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಎಷ್ಟಾಯಿತು? ಬಿ ಸ್ಕ್ವೇರ್. ಈಗ ಇದೊಂದು ಆಯತ. ಈ ಆಯತದ ಈ ಉದ್ದ ಬಿ, ಈ ಉದ್ದ ಎ. ಹಾಗಾದರೆ ಇದರ ವಿಸ್ತೀರ್ಣ ಎಷ್ಟಾಯಿತು? ಇದರ ವಿಸ್ತೀರ್ಣ ಎ ಇಂಟು ಬಿ. ಈಗ ಈ ಎರಡು ಆಯತಗಳು ಒಂದೇ ರೀತಿಯಾಗಿದೆ. ಹಾಗಾದರೆ ಇದರ ವಿಸ್ತೀರ್ಣ, ಇದರ ಏರಿಯಾ ಕೂಡ ಎ ಇಂಟು ಬಿ. ಈಗ ಇದನ್ನೆಲ್ಲ ಒಟ್ಟಿಗಿಡೋಣ. ಈಗ ಇದರ ಈ ಎಲ್ಲ ಆಕೃತಿಗಳ ಒಟ್ಟು ವಿಸ್ತೀರ್ಣ ಎಷ್ಟು? ಒಟ್ಟು ವಿಸ್ತೀರ್ಣ ಈಗ ನೋಡೋಣ. ಎ ಸ್ಕ್ವೇರ್ ಕುಡಿಸು ಎ ಬಿ ಕುಡಿಸು ಎ ಬಿ ಕುಡಿಸು ಬಿ ಸ್ಕ್ವೇರ್. ಅಂದರೆ ಎ ಸ್ಕ್ವೇರ್ ಟೂ ಟೈಮ್ಸ್ ಎ ಬಿ ಬಿ ಸ್ಕ್ವೇರ್. ಅದನ್ನೇ ಇಲ್ಲಿ ಬರೆಯೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ. ಇದನ್ನು ಉಪಯೋಗಿಸಿ ನಿರ್ಮಿಸಿದ ಚೌಕದ ಒಟ್ಟು ವಿಸ್ತೀರ್ಣ ಎಷ್ಟಾಯ್ತು? ಹಾಗಾದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇವುಗಳನ್ನು ಪಕ್ಕಕ್ಕಿಡುವ. ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಏನಂತ ನೋಡೋಣ. ಈಗ ಕ್ಯೂಬ್ ಅಂದರೆ ಏನು? ಘನ, ಚೌಕ ಘನ ಅಂತ ಹೇಳ್ತೇವೆ. ಚೌಕ ಘನ. ಇನ್ನೊಂದು ಆಯತ ಘನ. ಚೌಕ ಘನದಲ್ಲಿ ವಿಶೇಷತೆ ಉದ್ದ, ಅಗಲ, ಎತ್ತರ ಎಲ್ಲ ಒಂದೇ ಆಗಿದ್ರೆ ಅದು ಚೌಕ ಘನ. ಯಾವುದಾದ್ರು ಒಂದು ಬೇರೆ ಇದ್ದರೂ ಅದು ಆಯತ ಘನ. ಈಗ ಇಲ್ಲಿ ಒಂದು ಘನಫಲ ಉಂಟು. ಈಗ ಇದರ ಉದ್ದವನ್ನು ನೋಡಿದರೆ ಇದು ಎ ಪ್ಲಸ್ ಬಿ, ಇದರ ಉದ್ದ ಎ ಪ್ಲಸ್ ಬಿ, ಇದರ ಉದ್ದ ಹಾಂ, ಇದರ ಅಗಲ ಎ ಪ್ಲಸ್ ಬಿ, ಇದರ ಎತ್ತರ ಕೂಡ ಎ ಪ್ಲಸ್ ಬಿ. ಹಾಗಾದರೆ ಈ ಘನಫಲದ ವಾಲ್ಯೂಮ್ ಎಷ್ಟು?
ಈ ಘನಫಲದ ವಾಲ್ಯೂಮ್ ಎಷ್ಟು? ಅದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಇದರ ವಿಸ್ತೃತ ರೂಪವನ್ನು ನೋಡೋಣ. ಈಗ ಇದರ ಒಳಗೆ ನಾನು ಕೆಲವು ಆಕೃತಿಗಳನ್ನು ತುಂಬಿಸಿಟ್ಟಿದ್ದೇನೆ, ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಇದು ಒಂದೊಂದನ್ನು ನೋಡ್ತಾ ಹೋಗೋಣ. ಈಗ ಈ ಆಕೃತಿಯನ್ನು ನೋಡಿ. ಈಗ ಇದರ ಉದ್ದ ಇಲ್ಲಿ ಬಿ, ಇಲ್ಲಿ ಬಿ, ಇಲ್ಲಿ ಬಿ, ಉದ್ದ ಅಗಲ ಎತ್ತರ ಎಲ್ಲ ಕೂಡ ಒಂದೇ. ಹಾಗಾದರೆ ಇದು ಚೌಕಘನ. ಈಗ ಇದರ ವಾಲ್ಯೂಮ್ ಎಷ್ಟಾಯಿತು? ಬಿ ಇಂಟು ಬಿ ಇಂಟು ಬಿ ಅಂದರೆ ಬಿ ಕ್ಯೂಬ್. ಬಿ ಕ್ಯೂಬ್ ಇಲ್ಲಿ ಬರುವ ಏನು ಬಿ ಕ್ಯೂಬ್. ಇನ್ನು ಇನ್ನು ಇದನ್ನು ನೋಡಿ, ಇದನ್ನು ನೋಡಿ. ಇದರ ಈ ಉದ್ದ ಎ, ಈ ಉದ್ದ ಎ, ಆಮೇಲೆ ಈ ಉದ್ದ ಕೂಡ ಎ. ಹಾಗಾದರೆ ಇದು ಉದ್ದ ಅಗಲ ಎತ್ತರ ಎಲ್ಲವೂ ಕೂಡ ಎ. ಹಾಗಾದರೆ ಇದು ಚೌಕಘನ. ಹಾಗಾದರೆ ಇದರ ವಾಲ್ಯೂಮ್ ಎಷ್ಟಾಯಿತು? ಇದು ಎ ಕ್ಯೂಬ್. ಎ ಕ್ಯೂಬ್ ಆಯಿತು. ಈಗ ಇದು ನೋಡುವ. ಇದು ನೋಡುವಾಗಲೇ ಗೊತ್ತಾಗ್ತದೆ ಇದು ಚೌಕಘನ ಅಲ್ಲ, ಅಂದರೆ ಇದು ಆಯತಘನ. ಇದನ್ನು ನೋಡ್ತಾ ಹೋಗೋಣ. ಈಗ ಈ ಉದ್ದ ಇದು ಬಿ, ಇದು ಎ, ಎ ಗುಣಿಸು ಬಿ, ಇದರ ಎತ್ತರ ಬಿ, ಅಂದರೆ ಇದೆಷ್ಟಾಯಿತು? ಎ ಗುಣಿಸು ಬಿ ಗುಣಿಸು ಬಿ, ಅಂದರೆ ಇದೆಷ್ಟಾಯಿತು? ಎ ಬಿ ಸ್ಕ್ವೇರ್. ಇದರ ವಾಲ್ಯೂಮ್ ಎ ಬಿ ಸ್ಕ್ವೇರ್ ಆಯಿತು. ಈಗ ಇದು ಕೂಡ ನೋಡಿ, ಇದೆರಡು ಒಂದೇ ರೀತಿಯಾಗಿದೆ. ಇದರ ಎರಡು ಒಂದೇ ರೀತಿಯಾಗಿದೆ. ಹಾಗಾದರೆ ಇದು ಕೂಡ ಏನಾಯಿತು? ಎ ಬಿ ಸ್ಕ್ವೇರ್. ಈಗ ಇನ್ನೊಂದು ನೋಡಿ, ಇದು ಕೂಡ ಒಂದೇ ರೀತಿಯಾಗಿದೆ. ಇದೇ ರೀತಿಯಾಗಿದೆ. ಹಾಗಾದರೆ ಇದು ಕೂಡ ಏನಾಯಿತು? ಇದರ ವಾಲ್ಯೂಮ್ ಕೂಡ ಎಷ್ಟಾಯಿತು? ಎ ಬಿ ಸ್ಕ್ವೇರ್. ಮೂರನ್ನು ಒಟ್ಟಿಗಿಡೋಣ. ಈಗ ಇನ್ನು ಮೂರಿದೆ, ಇನ್ನು ಮೂರು. ಈಗ ಇದನ್ನು ಗಮನಿಸಿ, ಇದು ಬಿ ಉದ್ದ, ಇದು ಎ ಉದ್ದ. ಸೊ ಈಗ ಇದು ಆಯತ ಘನಫಲ, ಇದು ಎ ಉದ್ದ. ಎ ಉದ್ದ. ಈಗ ಇದರ ಇನ್ನೊಂದು ಉದ್ದ, ಇದು ಎ ಉದ್ದ. ಹಾಗಾದರೆ ಇದರ ವಾಲ್ಯೂಮ್ ಎಷ್ಟಾಯಿತು? ಇದರ ವಾಲ್ಯೂಮ್ ಎ ಸ್ಕ್ವೇರ್ ಇಂಟು ಬಿ. ಎ ಸ್ಕ್ವೇರ್ ಇಂಟು ಬಿ. ಈಗ ಇದು ನೋಡಿ, ಇದು ಕೂಡ ಇದೇ ರೀತಿಯಾಗಿಯೇ ಇದೆ. ಹಾಗಾದರೆ ಇದರದ್ದು ಎಷ್ಟಾಯಿತು? ಎ ಸ್ಕ್ವೇರ್ ಇಂಟು ಬಿ. ಇದರದ್ದು ಎಷ್ಟಾಯಿತು? ಇದರದ್ದು ಕೂಡ ಎ ಸ್ಕ್ವೇರ್ ಇಂಟು ಬಿ. ಈಗ ಇದನ್ನೆಲ್ಲವನ್ನು ನಾನೊಂದು ಕ್ಯೂಬ್ ಒಳಗೆ ತುಂಬಿಸಿಟ್ಟಿದ್ದೆ. ಈ ಕ್ಯೂಬಿನ ವಾಲ್ಯೂಮ್ ಎಷ್ಟು? ಈ ಕ್ಯೂಬಿನ ವಾಲ್ಯೂಮ್ ಇದು ಎ ಪ್ಲಸ್ ಬಿ ಆದ ಕಾರಣ ಇದರ ವಾಲ್ಯೂಮ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಆಯಿತು. ಹಾಗಾದರೆ ಇದರ ಎಲ್ಲ ವಾಲ್ಯೂಮನ್ನು ಕೂಡಿಸಿದರೆ ನನಗೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸಿಗಬೇಕಲ್ವಾ? ಸಿಗಬೇಕು. ಆಗ ಅದನ್ನು ಬರಿತಾ ಹೋಗೋಣ. ಇಲ್ಲಿ ನನ್ನ ಹತ್ರ ಎ ಕ್ಯೂಬ್ ಇದೆ, ಎ ಕ್ಯೂಬ್ ಪ್ಲಸ್ ಇಲ್ಲೊಂದು ಬಿ ಕ್ಯೂಬ್ ಇದೆ, ಬಿ ಕ್ಯೂಬ್ ಪ್ಲಸ್ ಇಲ್ಲಿ ಮೂರು ಎ ಸ್ಕ್ವೇರ್ ಬಿಗಳಿದೆ. ಸೊ ಎ ಸ್ಕ್ವೇರ್ ಬಿ, ಎ ಸ್ಕ್ವೇರ್ ಬಿ, ಎ ಸ್ಕ್ವೇರ್ ಬಿ. ಸೊ ಅದನ್ನು ತ್ರೀ ಟೈಮ್ಸ್ ಎ ಸ್ಕ್ವೇರ್ ಬಿ. ಇಲ್ಲಿ ಮೂರು ಎ ಬಿ ಸ್ಕ್ವೇರ್ಗಳಿದೆ, ಎ ಬಿ ಸ್ಕ್ವೇರ್, ಎ ಬಿ ಸ್ಕ್ವೇರ್, ಎ ಬಿ ಸ್ಕ್ವೇರ್, ತ್ರೀ ಎ ಬಿ ಸ್ಕ್ವೇರ್. ಅದುವೇ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ವಿಸ್ತೃತ ರೂಪ. ಇವುಗಳನ್ನು ಮತ್ತೊಮ್ಮೆ ಜೋಡಿಸಿಕೊಂಡು ನೋಡ್ಬೋದು. ಈಗ ಒಂದು ಇಲ್ಲಿಡ್ತೇನೆ, ಇಲ್ಲಿಡ್ತೇನೆ. ಈಗ ನೋಡಿ, ಈ ಉದ್ದ ಬಿ, ಈ ಉದ್ದ ಎ, ಆಗ ಇದೆಷ್ಟಾಯಿತು? ಎ ಪ್ಲಸ್ ಬಿ. ಇದನ್ನು ಈಗಿಡುವ. ಇನ್ನು ಇದೀಗ ನೋಡಿ, ಇದು ಬಿ, ಇಲ್ಲಿಗೆ ನಾನು ಎಯನ್ನು ಕೂಡಿಸಿದೆ, ವಾಪಸ್ ಇಲ್ಲಿ ಕೂಡಿಸಿದೆ, ಇಲ್ಲಿಟ್ಟೆ, ಇಲ್ಲಿಟ್ಟೆ, ಇಲ್ಲಿ ಸೇರಿಸಿದೆ, ಇಲ್ಲಿ ಸೇರಿಸಿದೆ. ಈಗ ನನಗೆ ಒಂದು ಕ್ಯೂಬ್ ಸಿಕ್ಕಿತು. ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಹೀಗೆ ಎ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಕ್ಯೂಬನ್ನು ನೆನ್ಪಿಟ್ಕೊಳ್ಬೋದು. ಎ ಬಿ ಬಿ ಸ್ಕ್ವೇರ್, ಎ ಬಿ ಎ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಥ್ಯಾಂಕ್ ಯು.